ನಾನ್ವೇಜ್ ಊಟ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದರ ಸಿದ್ರಾಮಯ್ಯನವರು ಅನ್ನುವಂತ ಪ್ರಶ್ನೆ ಇದೆ ಹೋದ್ರೆ ತಪ್ಪೇನು ಅಂತಿದ್ದಾರೆ ಸಿದ್ರಾಮಯ್ಯನವರು ಆದರೆ ಇನ್ನೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದ್ಯಾಕೆ ಅನ್ನೋದು ಬಿಜೆಪಿ ಪ್ರಶ್ನೆ ರಾಜಕಾರಣ ಬೇರೆಯದ್ದೇ ಇದ್ದರೂ ಧಾರ್ಮಿಕ ಸ್ವಾಸ್ಥ್ಯ ಕೆಡ್ತಾ ಇರುವಂತದ್ದು ಕೆಡಿಸ್ತಾ ಇರುವಂತದ್ದು ನಿಜ ಮಾಂಸ ಮೀನು ತಿಂದು ಸಿದ್ದು ದೇಗುಲ ಹೊಕ್ಕಿದ್ದು ಸರಿಯೇ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದ್ದಾರ ಸಿದ್ದು ಹಿಂದೂ ದೈವಾಚರಣೆಯ ರೀತಿ ರಿವಾಜಿನ ಅಪಮಾನವಲ್ಲವೇ ಹೀಗೊಂದು ಚರ್ಚೆ ಹುಟ್ಟು ಹಾಕಿದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾಂಸದೂಟ ಸಿದ್ದರಾಮಯ್ಯ ಮಾಂಸದೂಟ ಮಾಡೋದು ಸರ್ವೇ ಸಾಮಾನ್ಯ ಎಲ್ಲೇ ಹೋದರೂ ಅಭಿಮಾನಿಗಳು ಬಾಡೂಟ ಬಡಿಸುತ್ತಾರೆ ಹಾಗೆ ಬಾಡೂಟ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು ಸರಿಯಾ ಎಂಬ ಪ್ರಶ್ನೆ ಎದ್ದಿದೆ ಮೊನ್ನೆ ಕೊಡಗಿಗೆ ಹೋಗಿದ್ದಾಗ ನಾನ್ ವೆಜ್ ತಿಂದು ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ರು ಎಂಬುದು ಆರೋಪ ತಿಂದು ಹೋದ್ರು ತಪ್ಪೇನು ಅನ್ನೋದು ಸಿದ್ದು ಪ್ರಶ್ನೆ ನಾನು ಮಾಂಸಹಾರಿ ಮಾಂಸ ತಿಂತೀನಿ ತಪ್ಪೇನಿದೆ ನೀನು ಮಾಂಸಹಾರಿ ಆದ್ರೆ ಮಾಂಸ ತಿಂತೀಯ ಸಸ್ಯಹಾರಿ ಆದ್ರೆ ಸಸ್ಯಹಾರ ತಿಂತೀಯ ನಿನ್ನ ಹ್ಯಾಬಿಟ್ ನಿನಗೆ ನನ್ನ ಹ್ಯಾಬಿಟ್ ನನಗೆ ಅವತ್ತು ಅವರು ನಮ್ಮ ಕೊಡಗಿನ ಸಂಪ್ರದಾಯದ ಕಣಲೆ ಫಸ್ಟ್ ಏ ನಾನು ಅವರಿಗೆ ಕಣಲೆ ಸಾರು ಮತ್ತೆ ತುಪ್ಪ ಮತ್ತೆ ಅಕ್ಕಿ ರೊಟ್ಟಿ ಅನ್ನ ಬಡಿಸ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಅದನ್ನೇ ಸೇವಿಸಿದ್ರು ಅವತ್ತು ಅವರು ನಾನ್ ವೆಜ್ ಅನ್ನು ಸೇವಿಸಲಿಲ್ಲ ಇದಕ್ಕೆ ನಾನೇ ಒಂದು ಉದಾಹರಣೆ ಸಿದ್ದು ಮಾಂಸದೂಟವೇ ರಾಜಕೀಯ ಅಸ್ತ್ರ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಟೀಮ್ ಕಿಡಿ ಸಿದ್ದರಾಮಯ್ಯ ಮಾಂಸದೂಟವೇ ಇದೀಗ ರಾಜಕಾರಣಿಗಳ ಮಾತಿನ ಮಲ್ಲಯುದ್ಧಕ್ಕೆ ಅಸ್ತ್ರ ಅವತ್ತು ನಾಡದೇವತೆಗೆ ದಸರಾ ಹಬ್ಬ ಆಚರಿಸುವ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನನಗೆ ಆಹ್ವಾನ ಕೊಟ್ಟಿದ್ರು ಭೋಜನಕ್ಕೆ ಆ ಸಂದರ್ಭದಲ್ಲಿ ಊಟ ಕೂತಾಗ ಅಲ್ಲಿ ವೆಜ್ ನಾನ್ ವೆಜ್ ಎರಡು ಕಡೆ ಮಾಡಿದ್ರು ಅವ್ರು ನಾನ್ ವೆಜ್ ನಾವು ಊಟ ಮಾಡ್ತಿದ್ರು ನಮ್ಮ ಪಡೆ ನಾವು ಕೂತಿದ್ದೋ ಭೋಜನ ನಾನು ಸ್ವೀಕರಿಸಿ ಎಲ್ಲರನ್ನು ಆ ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ನಂದಿಕಂಬಕ್ಕೆ ಬರ್ತೀವಿ ಚಾಮುಂಡಿ ದೇವತೆಗೆ ಆ ಪುಷ್ಪಾರ್ಚನೆ ಮಾಡುವ ಸಂದರ್ಭದಲ್ಲಿ ಸಹ ನಾನು ಜೊತೆಲಿದ್ದೆ ನಿನ್ನೆ ಮೊನ್ನೆ ಏನು ಊಟ ಮಾಡಿದ್ವು ಅಂತ ಇವತ್ತು ಗೊತ್ತಿರಲ್ಲ 2017 ಇಸ್ವಿಲಿ ಅಂತ್ಯಕ್ಕಂತ ಹೇಳ್ಕೊಂಡು ಒಂದು ಧಾರ್ಮಿಕ ಆಚಾರ ವಿಚಾರಗಳನ್ನು ವಿಜ್ಞಾನ ಮತ್ತು ವೈಚಾರಿಕತೆ ಮೂಲಕ ಸಮಾಜವನ್ನು ದೃಢಪಡಿಸೋದು ಬಿಟ್ಬಿಟ್ರು 2017ರಲ್ಲಿ ದಸರಾ ಉದ್ಘಾಟನೆಗೆ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗೆ ಬಂದಿದ್ದರು ಮಧ್ಯಾಹ್ನ ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಊಟ ಇತ್ತು ನಾಟಿ ಕೋಳಿ ತಿನ್ಕೊಂಡು ಇಲ್ಲಿ ಬಂದು ಕೋಟೆ ಆಂಜನೇಯನ ಎದುರುಗಡೆ ನಂದಿ ಪೂಜೆನ ಮಾಡಿ ಆನಂತರ ಜಂಬೂ ಸವಾರಿ ಪ್ರಾರಂಭ ಆದಮೇಲೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದರು ನಿಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕ್ಕೆ ಅಲ್ಲಿ ಮೊಟ್ಟೆ ಹೊಡಿತೀರಿ ಇಲ್ಲಿ ಕೋಳಿ ತಿಂದ ಅಂತ ಹೇಳ್ತೀರಿ ಇಷ್ಟಕ್ಕೂ ಇವರಿಗೆ ಧರ್ಮದ ಎಲ್ಲ ಹಕ್ಕನ್ನು ಇವರಿಗೆ ಕೊಟ್ಬಿಟ್ಟಿದ್ದಾರಾ ಸಂವಿಧಾನದಲ್ಲಿ ಅದು ಯಾವ ಟೇಕನ್ ಜಿ ಪಿ ಎ ನೀವು ಹಂದಿತ್ತಿಂದ ಮಸೂದಿಗೆ ಹೋಗ್ರಿ ನೋಡೋಣ ನಿಮ್ಮ ತಾಕತ್ ಗುರುತಾಗ್ತದೆ ನಿಮ್ಮ ತಾಕತ್ ಇದ್ರೆ ಸಿದ್ದರಾಮಯ್ಯನವ್ರಿಗೆ ನೀವು ಹಂದಿತ್ತಿಂದ ಮಸೂದಿಗೆ ಹೋಗ್ರಿ ನೋಡೋಣ ನಿಮ್ಮ ತಾಕತ್ ಗುರುತಾಗ್ತದೆ ನೋಡ್ರಿ ಇವತ್ತು ಯಾರು ಏನು ಬೇಕಾರೋ ತಿನ್ಬೋದು ಅದ್ರ ಬಗ್ಗೆ ಸ್ವಾತಂತ್ರ್ಯ ಇದೆ ಆದರೆ ಇವತ್ತು ಮಾಂಸ ತಿಂದು ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೇನೆ ಅದ್ರಲ್ಲಿ ತಪ್ಪೇನಿದೆ ಈ ರೀತಿ ಬಂಡತನ ಏನಿದೆಯಲ್ಲ ಇದು ಯಾರು ಕೂಡ ಒಪ್ತಕ್ಕಂಥದ್ದಲ್ಲ ಆದರೆ ಇತ್ತೀಚೆಗೆ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ ನೋಡಿದಾಗ ಈ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಆ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಡಿವೈಡ್ ಆಗುತ್ತೆ ಆಗ ಇವರು ಪಾಕಿಸ್ತಾನಕ್ಕೆ ಕೊಡಬೇಕಾಗಿತ್ತು ಅನಿಸುತ್ತೆ ಬಿಜೆಪಿ ಟೀಮ್ ಹೀಗೆ ಮುಗಿಬೀಳುತ್ತಿರುವಾಗಲೇ ಪ್ರಮೋದ್ ಮುತಾಲಿಕ್ ಮಾತ್ರ ಬಿಜೆಪಿಯನ್ನೇ ಟೀಕಿಸಿದ್ದಾರೆ ಮಾಂಸದ ಬಗ್ಗೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರು ಅಂತನ್ನುವಂಥದ್ದು ಚರ್ಚೆಯ ವಿಷಯ ಅಲ್ಲ ಅವ್ರು ಏನಾದರೂ ತಿಂದ್ಕೊಳ್ಳಿ ಅವರ ಭಕ್ತಿ ಭಾವನೆ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಸಿದ್ದರಾಮಯ್ಯ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ್ರೋ ಇಲ್ವೋ ಆದರೆ ಈ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಬೀದಿರಂಪಾಟ ಮಾಡುತ್ತಿರೋದು ಮಾತ್ರ ವಿಪರ್ಯಾಸ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇನ್ನ ಮಾತನಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು ಅಭಿವೃದ್ಧಿ ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ಹೇಳ್ತಾರೆ ಅದೇನೇ ಇರಲಿ ಆದ್ರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಈ ರೀತಿಯಾಗಿ ನಂಬಿಕೆಗೆ ಹರ್ಟ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ಮೇಯ್ನ್ ಆಗಿ ಒಂದೊಂದು ದೇವಸ್ಥಾನಕ್ಕೂ ಕೂಡ ಒಂದೊಂದು ದೇವರಿಗೂ ಕೂಡ ಆ ದೇವಸ್ಥಾನದಲ್ಲಿ ಅದರದ್ದೇ ಆದಂತ ರೀತಿಗಳಿರ್ತವೆ ನಿಯಮಗಳಿರ್ತವೆ ಆದ್ರೆ ಅಲ್ಲಿನ ಭಕ್ತರ ನಂಬಿಕೆಗೆ ಹರ್ಟ್ ಮಾಡದಂತ ಆಗ್ತಾ ಇಲ್ವಾ ಅಂತ ಇನ್ನ ಸಿದ್ದರಾಮಯ್ಯನವರು ಏನು ಇದೇ ಫಸ್ಟ್ ಟೈಮ್ ಅಲ್ಲ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಈ ರೀತಿಯಾಗಿ ಆಗಿದೆ ಆ ವಿವಾದಗಳನ್ನ ತೋರಿಸ್ತಾ ಹೋಗ್ತೀನಿ ಯಾವಾಗೆಲ್ಲ ಸದ್ದು ಮಾಡಿತ್ತು ಸುದ್ದಿ ಆಗಿತ್ತು ಅಂತ ವಿವಾದ ನಂಬರ್ 1 ಮಂಗಳೂರಿನಲ್ಲಿ ಮೀನೂಟವನ್ನ ಸೇವಿಸಿದ್ದಂತದ್ದು ಮಂಗಳೂರಿನಲ್ಲಿ ಮೀನೂಟವನ್ನ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿತ್ತು
ಧರ್ಮಸ್ಥಳದ ದೇಗುಲವನ್ನ ಪ್ರವೇಶ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಿಎಂ ಆಗಿದ್ದಾಗ 2017 ರಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಇದು ವಿವಾದ ನಂಬರ್ 1 ವಿವಾದ ನಂಬರ್ 2 ನೋಡೋದಾದ್ರೆ ಏನಾಗಿತ್ತು ಅಂತ ಗದಗ್ನಲ್ಲಿ ನಾನ್ ವೆಜ್ ಊಟವನ್ನ ಮಾಡಿದ್ರು ನಾನ್ ವೆಜ್ ಊಟ ಅವರು ಮಾಡ್ತಾರೆ ಎಲ್ಲಾ ಕಡೆನೂ ಆದರೆ ಅಲ್ಲೊಂದು ದೇವಸ್ಥಾನದ ಉದ್ಘಾಟನೆಯ ಸಂದರ್ಭಕ್ಕೆ ಅಂತ ಹೋಗಿದ್ದಂತದ್ದು ಕಳಸದ ಒಂದು ಉದ್ಘಾಟನೆ ಇರುತ್ತೆ ಕಳಸಾರೋಹಣ ಇರುತ್ತೆ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಲ್ಲಿ ವೀರಲಿಂಗೇಶ್ವರ ದೇಗುಲದ ಕಳಸಾರೋಹಣದ ಸಂದರ್ಭದಲ್ಲಿ ಈ ಒಂದು ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದ್ರು ಸಿದ್ದರಾಮಯ್ಯನವರು ಆ ಟೈಮ್ನಲ್ಲೂ ಕೂಡ ಇದೇ ರೀತಿಯಾಗಿ ಸಮರ್ಥನೆ ಮಾಡ್ಕೊಂಡಿದ್ರು ಇನ್ನು ವಿವಾದ ನಂಬರ್ 3 ವಿವಾದ ನಂಬರ್ 3 ಕೊಡಗಲ್ಲಿ ನಾಟಿ ಕೋಳಿ ಊಟ ಈಗ ಚರ್ಚೆ ಆಗ್ತಾ ಇದೆಯಲ್ಲ ರಾಜ್ಯದಾದ್ಯಂತ ಅದು ನಾಟಿ ಕೋಳಿ ಊಟವನ್ನ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸಮರ್ಥನೆಗೆ ಇಳಿದಿದ್ದಾರೆ ಮಾಡಿದ್ರೆ ತಪ್ಪೇನ್ರಿ ಯಾವ ದೇವರು ಹೇಳಿದೆ ತೋರಿಸಿ ನೋಡೋಣ ಮಾಂಸದ ಊಟವನ್ನ ಮಾಡ್ಕೊಂಡು ಬರಬಾರದು ಅಥವಾ ಬರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಅಂತ ಹೇಳ್ಬಿಟ್ರು ಸಿದ್ದರಾಮಯ್ಯನವರು ಕೊಡ್ಲಿಪೇಟೆ ಬಸವೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅವ್ರು ಹೋಗಿದ್ರು ಇದೇ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿರುವಂಥದ್ದು ಅದಾದ್ಮೇಲೆ ಈ ವಿವಾದ ಬಂತಲ್ಲ ಮುನ್ನೆಲೆಗೆ ಅದಾದ್ಮೇಲೆ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆ ಕೊಟ್ರು ಅದು ವಿವಾದ ನಂಬರ್ 4 ಯಾವಾಗ ಅಂದ್ರೆ 2017 ಸಂದರ್ಭದಲ್ಲಿ ಲಲಿತ್ ಮಹಲ್ ನಲ್ಲಿ ನಾನ್ ವೆಜ್ ಊಟವನ್ನ ಮಾಡಿರ್ತಾರೆ ಸಿದ್ದರಾಮಯ್ಯನವರು ದಸರಾದ ಉದ್ಘಾಟನೆಯನ್ನ ಮಾಡಿರ್ತಾರೆ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿರ್ತಾರೆ ಸೊ ಹೀಗಾಗಿನೇ 2017 ನಂತರ ಅವರು ಮತ್ತೆ ದಸರಾವನ್ನ ಉದ್ಘಾಟನೆ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಆ ಭಾಗ್ಯನೇ ಸಿಗ್ಲಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ಹೇಳಿರುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿನೋ ಏನೋ ಅಂತ ಇನ್ನು ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ ಇದು ವಿವಾದ ಇನ್ನೇ ಇದೇ ರೀತಿಯ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಇನ್ನು ಈ ವಿವಾದ ಒಂದ್ ಕಡೆ ಆದ್ರೆ ವೀರ ಸಾವರ್ಕರ್ ಅವರ ವಿಚಾರ ರಾಜ್ಯದಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ ವೀರ ಸಾವರ್ಕರ್ ಕಿಚ್ಚು ರಾಜ್ಯದಲ್ಲಿ ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಶಿವಮೊಗ್ಗ ಕೊಡಗು ಘಟನೆಗಳ ಬಳಿಕ ಉತ್ತರ ಕರ್ನಾಟಕದಲ್ಲೂ ಕೂಡ ಇವತ್ತು ಸಮರ ಜೋರಾಗಿತ್ತು ಇವತ್ತು ಸಾವರ್ಕರ್ ಸಮರ ಎಲ್ಲೆಲ್ಲಿ ಹೇಗಿತ್ತು ಅಂತ ನೋಡ್ಕೊಂಬರೋಣ ರಾಜ್ಯದಲ್ಲಿ ಕಡಿಮೆ ಆಗದ ಸಾವರ್ಕರ್ ಕಿಚ್ಚು ಕಾಂಗ್ರೆಸ್ ಕಚೇರಿಗೆ ಬಂತು ಸಾವರ್ಕರ್ ಪೋಸ್ಟರ್ ಎಷ್ಟು ದಿನ ಶಿವಮೊಗ್ಗ ಮಡಿಕೇರಿ ಕರಾವಳಿ ಜಿಲ್ಲೆಗಳು ಸೇರಿ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಇದ್ದಂತ ಸಾವರ್ಕರ್ ಸಮರ ಈಗ ಉತ್ತರಕ್ಕೂ ಕಾಲಿಟ್ಟಿದೆ ಇವತ್ತು ಬೆಳ್ಳಂಬೆಳಗ್ಗೆ ವಿಜಯಪುರದ ಜಲನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಾಗಿಲಲ್ಲಿ ಸಾವರ್ಕರ್ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ವು ಇದನ್ನ ನೋಡಿದ ಕಾಂಗ್ರೆಸ್ ಕಾರ್ಯಕರ್ತರು ಕೆಲ ಕಾಲ ಗೊಂದಲಕ್ಕೀಡಾದರು ಒಬ್ಬ ಕಾರ್ಯಕರ್ತ ಬಸವರಾಜ್ ಹೂಗಾರ ಅಂತಕ್ಕಂಥ ವ್ಯಕ್ತಿ ಏಕಾಏಕಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಲಯಕ್ಕೆ ಬಂದು ವೀರ ಸಾವರ್ಕರ್ ಫೋಟೋ ಅಂಟಿಸೋದ್ರ ಮುಖಾಂತರ ನಮ್ಮ ಬದ್ಧತೆಗೆ ಧಕ್ಕೆ ತಂದಿರತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಇದನ್ನು ಉಗ್ರವಾಗಿ ಖಂಡಿಸೋದ್ರ ಜೊತೆಗೆ ಆ ವ್ಯಕ್ತಿ ಯಾವ್ಯಾರ ಪ್ರಭಾವಕ್ಕೂ ಒಳಗಾಗದೆ ಇವತ್ತು ಅವನು ತತ್ಕ್ಷಣ ಬಂಧಿಸಿ ಜೈಲಿಗಟ್ಟಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ವಿಷಯ ಗೊತ್ತಾದ ಕೂಡಲೇ ಸ್ಥಳಕ್ಕಾಗಮಿಸಿದಂತ ಪೊಲೀಸರು ಪೋಸ್ಟರ್ಗಳನ್ನ ತೆರವುಗೊಳಿಸಿದ್ರು ಬಳಿಕ ಪೋಸ್ಟರ್ ಅಂಟಿಸಿದ್ದು ಬಿಜೆಪಿ ಕಾರ್ಯಕರ್ತರೇ ಅನ್ನೋದು ಕನ್ಫರ್ಮ್ ಆಯಿತು ನಾವು ನಮ್ಮ ಕಾರ್ಯಕರ್ತರು ಅದರಲ್ಲಿ ಪ್ರಶ್ನೆನೇ ಇಲ್ಲ 60 ವರ್ಷ ಆಳದಂತ ಒಂದು ಕಾಂಗ್ರೆಸ್ ಪಕ್ಷ ಅದರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ಅವತ್ತು ಮಾಡಿದಂಥವ್ರು ಹುಬ್ಬಳ್ಳಿಯಲ್ಲಿ ಸಾವರ್ಕರ್ ಅವರ ಫೋಟೋ ಸುಟ್ಟವರು ಅವರು ಕಾಂಗ್ರೆಸ್ನ ಮುಖಂಡರುಗಳು ನಾವು ಅವ್ರು ಸುಡೋದಕ್ಕಿಂತ ನಾವೇನು ಅಂಟಿಸಿದ್ದೇನು ದೊಡ್ಡ ಇದಲ್ಲ ನಮ್ಮ ಒಂದೇ ನಿಲುವು ಅವರು ಇವತ್ತು ಸಾವರ್ಕರ್ ಅವ್ರನ್ನ ಪ್ರಚಾರದ ವಸ್ತುವಾಗಿ ಬಳಸ್ಕೋತಾ ಇದ್ದಾರೆ ಅವ್ರಿಗೆ ಪ್ರಚಾರಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ ಕಾಂಗ್ರೆಸ್ನವರಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬರೀ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಿದ್ರೆ ಆಯಿತು ನಾವು ಪಬ್ಲಿಸಿಟಿ ಆಗ್ತಾಯಿತ್ತು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಸಾವರ್ಕರ್ ಪೋಸ್ಟರ್ ಅನ್ನು ನೋಡಿ ಕಾರ್ಯಕರ್ತರು ಕಂಗಾಲಾಗಿ ಹೋಗಿದ್ರು ಇತ್ತ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂತ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಕಣ್ತಪ್ಪಿಸಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ರು ಈ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ಹೈ ಡ್ರಾಮವೇ ನಡೆದೋಯ್ತು ಈ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ವಾಕ್ ಸಮರಕ್ಕೂ ಕೂಡ ಕಾರಣವಾಗಿದ್ದು ಇದಕ್ಕೆ ಉತ್ತರ ಕೊಡಲಿಕ್ಕೆ ನಮಗೂ ಬರುತ್ತೆ ಅಂತ ಡಿಕೆಶಿ ಎಚ್ಚರಿಕೆಯನ್ನು ನೀಡಿದ್ರು ಇದಕ್ಕೆ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರ ಜವಾಬ್ದಾರಿ ಈ ರಾಜ್ಯದ ಶಾಂತಿ ಕಾಪಾಡುವಂಥದ್ದು ಅವರ ಜವಾಬ್ದಾರಿ ಇದರಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವರು ಇನ್ನ ಬದುಕಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಇನ್ನ ಬದುಕಿದ್ದಾರೆ ಇವತ್ತು ಏನು ನಮ್ಮ ಭಾರತೀಯ ಜನತಾ ಯುವ ಮೋರ್ಚಾದವ್ರು ಏನು ಮಾಡ್ಯಾರ ಒಂದು ದೇಶಭಕ್ತನ ಫೋಟೋ ಹಾಕಿದ್ದಾರೆ
ಅದು ಕಾಂಗ್ರೆಸ್ನವ್ರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನು ಸ್ವಾತಂತ್ರ್ಯ ಹೋರಾಟಗಾರದ ಹೊರಗೇನು ಹಚ್ಚಾರ ಅದನ್ನು ಒಯ್ದು ನಿಮ್ಮ ಸೋನಿಯಾ ಗಾಂಧಿ ಆ ಗಾಂಧಿ ಈ ಗಾಂಧಿ ನಡ್ಬರಕ್ಕೆ ವೀರ ಸಾವರ್ಕರ್ದು ಪುಟ್ಟು ಹಾಕಿದ್ರೆ ನಿಮ್ಗೆ ಗೌರವ ಹೆಚ್ಚಾಗ್ತದೆ. ಈ ನಡುವೆ ಬಿಜೆಪಿಯಿಂದ ನಾಳೆ ಮೈಸೂರಿನ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಸಾವರ್ಕರ್ ರಥಯಾತ್ರೆ ನಡೆಯಲಿದೆ. ಕಾರ್ಯಕ್ರಮವನ್ನು ಮಾಜಿ ಸಿಎಂ ಯಡಿಯೂರಪ್ಪ ಉದ್ಘಾಟಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯ ಕರಾವಳಿಯಿಂದ ಆರಂಭವಾಗಿದ್ದಂತಹ ಹಿಜಾಬ್ ವಿವಾದ ಸದ್ಯ ತಣ್ಣಗಾಗಿತ್ತು. ಆದರೆ ಇದೀಗ ಹಿಜಾಬ್ಗೆ ಅವಕಾಶ ಇರದ ಕಾಲೇಜಿನಿಂದ ಟಿಸಿ ಹಿಂತೆಗೆತ ಸಮರ ಶುರುವಾಗಿದೆ. ಈ ನಡುವೆ ಟಿಸಿ ಹಿಂತೆಗಿಲಿಕ್ಕೆ ಶಿಕ್ಷಣ ಸಚಿವರೇ ಕಾರಣ ಅಂತ ಹಿಜಾಬ್ ಹೋರಾಟಗಾರ್ತಿ ವಿದ್ಯಾರ್ಥಿನಿ ಬಿಸಿ ನಾಗೇಶ್ ಅವರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಿದ್ದಾಳೆ. ಹಿಜಾಬ್ಗೆ ಅವಕಾಶ ನೀಡದ ಕಾಲೇಜ್ಗಳ ವಿರುದ್ಧ ಸೈಡು. 16% ಮುಸ್ಲಿಂ ವಿದ್ಯಾರ್ಥಿನಿಯರಿಂದ ಟಿಸಿ ಹಿಂತೆಗೆತ ಸಮರ. ಅದೆಷ್ಟು ಹೋರಾಟ, ಅದೆಷ್ಟು ಪ್ರತಿಭಟನೆ, ಜೊತೆಗೆ ಕಾನೂನು ಸಮರ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಕಾಲೇಜುಗಳಲ್ಲಿ ಶುರುವಾಗಿದ್ದ ಹಿಜಾಬ್ ಸಮರ ಕೋರ್ಟ್ ತೀರ್ಪಿನಿಂದ ತಣ್ಣಗಾಗಿತ್ತು. ಸದ್ಯ ಆ ಭಾಗದ ಶಾಲಾ ಕಾಲೇಜುಗಳಿಗೆ ಟಿಸಿ ವಾಪಸ್ ಮೂಲಕ ಮತ್ತೊಂದು ಸುತ್ತಿನ ಧರ್ಮ ಸಮರ ಶುರುವಾಗಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಿ ತರಗತಿಗೆ ಹಾಜರಾಗುವಂತಿಲ್ಲ ಎಂಬ ನಿಯಮ ಜಾರಿಯಲ್ಲಿದೆ. ಹೀಗಾಗಿ ಅವಿಭಜಿತ ದಕ್ಷಿಣ ಕನ್ನಡ ಕಾಲೇಜಲ್ಲಿ 16% ಮುಸ್ಲಿಂ ವಿದ್ಯಾರ್ಥಿನಿಯರು ಟಿಸಿ ಪಡ್ಕೊಂಡು ಕಾಲೇಜಿನಿಂದ ಹೊರಗುಳಿದಿದ್ದಾರೆ. ಮಂಗಳೂರು ಯೂನಿವರ್ಸಿಟಿಯ ಒಂದು ರಿಪೋರ್ಟ್ ಬರುತ್ತೆ, 16% ವಿದ್ಯಾರ್ಥಿನಿಯರು ಶಾಲೆಯಿಂದ ಟಿಸಿ ತಗೊಂಡು ಹೋಗಿದ್ದಾರೆ. ಇದು ಕೇವಲ ಪದವಿ ಶಿಕ್ಷಣ, ಇನ್ನು ಪಿಯುಸಿ ಶಿಕ್ಷಣ ಆಗಿರ್ಬೋದು, ಇದು ಕೇವಲ ಮಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ವಿಚಾರಗಳು. ಕರ್ನಾಟಕದಾದ್ಯಂತ ಬಹಳಷ್ಟು ಯೂನಿವರ್ಸಿಟಿಗಳಿದೆ, ಬಹಳಷ್ಟು ಪಿಯು ಕಾಲೇಜುಗಳಿದೆ, SSLCಗಳಿದೆ. ಇಲ್ಲಿ ವ್ಯಾಪಕವಾದಂತಹ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿರೋದು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಟಿಸಿ ಪಡೆಯಲು ಶಿಕ್ಷಣ ಸಚಿವರೇ ಕಾರಣವಂತೆ ಹಿಜಾಬ್ ಹೋರಾಟಗಾರ್ತಿ ವಿದ್ಯಾರ್ಥಿನಿಯ ಆರೋಪ. ಈ ನಡುವೆ ವಿದ್ಯಾರ್ಥಿನಿಯರು ಟಿಸಿ ಪಡೆಯಲು ಶಿಕ್ಷಣ ಸಚಿವರೇ ಕಾರಣವಾಗಿದ್ದು ಇದು ಜ್ವಲಂತ ಸಮಸ್ಯೆಯಾಗಿದೆ ಅಂತ ಹಿಜಾಬ್ ಹೋರಾಟಗಾರ್ತಿ ವಿದ್ಯಾರ್ಥಿನಿಯರು ಎಚ್ಚರಿಸಿದ್ದಾರೆ. ಇನ್ನು 34% ವಿದ್ಯಾರ್ಥಿನಿಯರು ಸರ್ಕಾರಿ ಕಾಲೇಜಿಂದ ವರ್ಗಾವಣೆ ಪತ್ರ ಪಡೆದುಕೊಂಡಿದ್ದಾರೆ. ಮತ್ತು ಇದಕ್ಕೆಲ್ಲ ಕಾರಣ ಒಂದೇ, ಬಿಸಿ ನಾಗೇಶ್ ಏನಿದ್ದಾರ ಬಿಜೆಪಿಯ ಶಾಸಕರು, ಅವರು ಮಾಡಿದಂತಹ ಧಾರ್ಮಿಕ ತಾರತಮ್ಯ. ಈ ಮೊದಲು ಅಲ್ಲಿ ಒಂದು ಶಿರವಸ್ತ್ರ ಧರಿಸಲು ಅವಕಾಶ ಇದ್ದರೂ ಒಂದು ತುಂಡು ಬಟ್ಟೆಯನ್ನು ಹಿಡಿದುಕೊಂಡು ಅದೆಷ್ಟು ಮುಸ್ಲಿಂ ವಿದ್ಯಾರ್ಥಿಗಳ ಶಿಕ್ಷಣವನ್ನು ವಂಚಿಸಿದ್ದಾರೆ. ಇನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಜಾಬ್ಗೆ ಅವಕಾಶವಿರುವ ಕಾಲೇಜುಗಳ ಸಂಖ್ಯೆ ಬೆರೆಣಿಕೆಯಷ್ಟು ಇದೆ. ಹೀಗಾಗಿ ಹಿಜಾಬ್ ಹೋರಾಟಗಾರ್ತಿಯರ ಮುಂದಿನ ಶೈಕ್ಷಣಿಕ ಭವಿಷ್ಯವೇನು ಎಂಬುದೇ ಯಕ್ಷ ಪ್ರಶ್ನೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರ ಕೊಟ್ಟ ಮಾತಿನಂತೆ 2A ಮೀಸಲಾತಿ ಕೊಡಲೇಬೇಕು, ಇಲ್ಲವಾದಲ್ಲಿ ಹೋರಾಟ ತೀವ್ರಗೊಳಿಸುತ್ತೇವೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಬೊಮ್ಮಾಯಿ ಅವರಿಗೂ ಕೂಡ ಮನವಿಯನ್ನು ನೀಡಿದ್ದು 2023 ಚುನಾವಣೆಯೊಳಗೆ ಘೋಷಣೆ ಮಾಡಬೇಕು. ಮೀಸಲಾತಿ ಘೋಷಣೆ ಆದರೆ ಹಾಲಿನ ಅಭಿಷೇಕ ಮಾಡ್ತೀವಿ, ಇಲ್ಲವಾದರೆ ಹೋರಾಟ ಮುಂದುವರಿಸ್ತೀವಿ ಅಂತ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ 2A ಮೀಸಲಾತಿಗೆ ಇನ್ನೂ ಸಮಯ ಬೇಕು ಅಂತ ಹೇಳಿದ್ದಾರೆ ಸಚಿವ ಮುರುಗೇಶ್ ನಿರಾಣಿ. 2A ಮೀಸಲಾತಿ ಸದ್ಯಕ್ಕಿಲ್ಲ ಅಂತ ನಿರಾಣಿ ಪರೋಕ್ಷ ಸುಳಿವನ್ನು ಕೊಟ್ಟಿದ್ದಾರೆ. ಆರಂಭದಲ್ಲೇ ನಮ್ಮ ಪಾದಯಾತ್ರೆ ಬೆಂಬಲ ಕೊಟ್ಟಂತು ಮತ್ತು ಸಿಕ್ಕಾ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಆಶೀರ್ವಾದದಿಂದ ಅವರು ಗೆಲುವಿಗೆ ಬೆಳೆದಂಥವ್ರು. ಯಾವ ಕಾರಣಕ್ಕೂ ಬೊಮ್ಮಾಯಿಯವರು ಇಷ್ಟೊಂದು ವಿಳಂಬ ಮಾಡಲಿಕ್ಕೆ ಎಲ್ಲೇ ಒಳ್ಳೆಯ ಕಾರಣವಂತ ಶಕ್ತಿ ಕೆಲಸ ಮಾಡ್ತಿದ್ರೆ ಅನುಮಾನ ವ್ಯಕ್ತವಾಗ್ತದೆ. ಎಲ್ಲ ನಮ್ಮ ಅಲಿಮ ಜನಪ್ರತಿನಿಧಿಗಳು, ನಮ್ಮೆಲ್ಲ ಸಮಾಜ ಬಾಂಧವರು, MLAಗಳು ಹೇಳಕ್ಕೆ ಇಚ್ಛಪಡ್ತೀನಿ. ನಿಮಗೆ ಟಿಕೆಟ್ ಬೇಕಾದರೆ ಪಂಚಮಸಲೆ ಅಂತೀರಿ, ಓಟ್ ಬೇಕಾದರೆ ಪಂಚಮಸಲೆ ಅಂತೀರಿ, ಗೆದ್ದ ಮೇಲೆ ಮಂತ್ರಿಗಳಾಗಬೇಕಾದ್ರೆ ಪಂಚಮಸಲೆ ಅಂತೀರಿ. ಇದುವರೆಗೆ ನೀವು ಅಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿರಿ, ಇನ್ನು ಮೇಲೆ ಎಲೆಕ್ಷನ್ ಹತ್ರ ಇದೆ, ನೀವೆಲ್ಲರೂ ಬಹಿರಂಗ ಬೆಂಬಲ ಕೊಡಬೇಕು ಅಂತ ಬಹಿರಂಗವಾಗಿ ಬೆಂಬಲ ಕೊಡ. ಕೇವಲ ವೀರಸೇವೆ ಲಿಂಗಾಯತ್ ಪಂಚಮಸಾಲಿಗೆ ಮಾತ್ರ 2A ಬೇಕು ಅಂತಲ್ಲ, ಅದ್ರ ಜೊತೆಗೆ ಇರುವಂತಹ ಬೇರೆ ಬೇರೆ ಸಮುದಾಯದ ಜನರಿಗೂ ಸಹಿತ ಮೀಸಲಾತಿಯಲ್ಲಿ ಅವ್ರಿಗೆ ಆದ್ಯತೆ ಕೊಡಬೇಕು. ಈಗ ನಾನು ಈಗಾಗಲೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ನಮ್ಮ ಹೆಗಡೆಯವರು ಅದನ್ನು ಬಹಳ ವಿವರವಾಗಿರುವಂತಹ ಇಡೀ ರಾಜ್ಯವನ್ನು ಸುತ್ತಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಮಾಹಿತಿ ಬಂದ ತಕ್ಷಣವೇ
ಸರ್ಕಾರ ಅದಕ್ಕೊಂದು ಸೂಕ್ತವಾಗಿರುವಂತ ನಿರ್ಧಾರ ತೆಗೆದುಕೊಳ್ತದೆ. ಮೊನ್ನೆ ಸುಪ್ರೀಂ ಕೋರ್ಟ್ದಲ್ಲಿನ ಒಂದೇನು ಆರ್ಡರ್ ಆಗಿದೆಯೋ ಅಂತ ಕೇಳಿದೆ ನಾನು, ಓದಿಲ್ಲ ನನ್ನ ಕಡೆ ಆ ಪ್ರತಿ ಸಿಕ್ಕಿಲ್ಲ. ಅವೆಲ್ಲವುಗಳನ್ನು ನೋಡಿಕೊಂಡು ನಮ್ಮ ಸರ್ಕಾರ 2A ತರಲಿಕ್ಕೆ ಬಹಳ ಬದ್ಧವಾಗಿದೆ ನಮ್ಮ ಮುಖ್ಯಮಂತ್ರಿಗಳು. ಬೊಮ್ಮಾಯಿ ಸಾಹೇಬರೇ ತಮ್ಮ ಮಾತನ್ನು ತಾವು ಉಳಿಸಿಕೊಳ್ಳಿ, ನಾವು ಬಂದು ನಿಮಗೆ ಸನ್ಮಾನವನ್ನು ಮಾಡ್ತೇವೆ. ಒಂದು ವೇಳೆ ನೀವು ಕೊಡದೇ ಇದ್ರೆ ನಾವು ಮತ್ತೆ ಈ ಹೋರಾಟವನ್ನ ತಮ್ಮ ಮನೆ ಮುಂದೆಯೇ ನಾವು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಮೀಸಲಾತಿ ಫೈಟ್ ಅನ್ನುವಂಥದ್ದು ಸರ್ಕಾರಕ್ಕೆ ತಲೆನೋವಾಗಿರುವಂಥದ್ದು, ಯಾಕೆಂದ್ರೆ ಇದೊಂದು ರೀತಿಯಾಗಿ ಜೇನುಗೂಡಿಗೆ ಕೈ ಹಾಕ್ತಂತೆ. ಅಕಸ್ಮಾತ್ ಪಂಚಮಸಾಲಿ ಲಿಂಗಾಯತರಿಗೆ ಏನಾದರೂ ಮೀಸಲಾತಿ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಂಡಿದ್ದೆ ಆದಲ್ಲಿ ಕುರುಬ ಸಮುದಾಯ, ವಾಲ್ಮೀಕಿ ಸಮುದಾಯ, ಇನ್ನೂ ಸಾಕಷ್ಟು ಸಾಲು ಸಾಲು ಜಾತಿಗಳವರು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಈ ಮೀಸಲಾತಿ ಫೈಟ್ ಯಾವ ರೀತಿಯಾದಂಥ ಲೆಕ್ಕಾಚಾರ ಅಂತ ನೋಡ್ತಾ ಹೋಗೋದಾದ್ರೆ ಪಂಚಮಸಾಲಿ ಮೀಸಲಾತಿಗಾಗಿ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಪದೇ ಪದೇ ಡೆಡ್ ಲೈನ್ ಕೊಡ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಯಾಕಂದ್ರೆ ಜೇನುಗೂಡಿ ಕೈ ಆಗ್ತಂತೆ. ಪಂಚಮಸಾಲಿ ಮೀಸಲಾತಿಗಾಗಿ ಸರ್ಕಾರದಿಂದ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. 2021 ಜುಲೈ 1 ನ್ಯಾಯಮೂರ್ತಿ ಸುಭಾಷ್ ಅಡಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿತ್ತು. ಆದ್ರೆ ಈ ಒಂದು ಸರ್ಕಾರದ ಉನ್ನತ ಮಟ್ಟದ ಸಮಿತಿಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿತ್ತು. ಸೊ ಹಾಗಾಗಿ ಅದೆಲ್ಲ ಒಂದ್ ಕಡೆ ಹಿನ್ನಡೆಯಾಗಿ ಪರಿಣಮಿಸಿತ್ತು ಪಂಚಮಸಾಲಿಗೆ. ಇನ್ನ ಪಂಚಮಸಾಲಿ ಪವರ್ ಏನು ಅಂತ ನೋಡೋದಾದ್ರೆ ಪಂಚಪೀಠ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪಂಚಪೀಠ ಅನ್ನೋದಕ್ಕಿಂತ ಪಂಚಮಸಾಲಿ ಸಮುದಾಯನೇ ಸಪರೇಟ್ ಆಗುತ್ತೆ. ಪಂಚಪೀಠ ಸಪರೇಟು, ಪಂಚಮಸಾಲಿನೇ ಸಪರೇಟ್ ಆಗುತ್ತೆ. ಅವರು ಒಂದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರೇ ನಿರ್ಣಾಯಕರಾಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಒಂದ್ ರೀತಿಯಾದಂತ ದೊಡ್ಡ ಹೊಡೆತ ಬಿದ್ರು ಬೀಳ್ಬಹುದು ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತದೆ. ನೋಡ್ಬೇಕೇನಾಗುತ್ತೆ ಅಂತ. ಇನ್ನ ಕೃಷಿಯ ಪಂಚಮಸಾಲಿ ಸಮುದಾಯದ ಮೂಲ ಕಸುಬು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯ ಇದೆ ಅನ್ನುವಂತ ಲೆಕ್ಕಾಚಾರ ಇದೆ. ಪಂಚಮಸಾಲಿ ಸಮಾಜದ ಜನಸಂಖ್ಯೆ 1 ಕೋಟಿ ವರೆಗೂ ಇದೆ ಅಂತ ಸ್ವಾಮೀಜಿಗಳು ಹೇಳ್ಕೊಳ್ಳುವಂಥದ್ದು. ಮೀಸಲಾತಿ, ಒಳ ಮೀಸಲಾತಿಗೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಅದು ಕೈ ಹಿಡಿದಿಲ್ಲ. ಹೋರಾಟ ನಿರಂತರವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಬಟ್ ಆ ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಪ್ರಾಶಸ್ತ್ಯ ಸಿಗಬೇಕಾಗಿತ್ತು, ಮೀಸಲಾತಿಯನ್ನ ಘೋಷಣೆ ಮಾಡಬೇಕಾಗಿತ್ತು, ಅದ್ ಮಾತ್ರ ಆಗಿಲ್ಲ ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು ನೋಡ್ಬೇಕು. ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ವೆಲ್ಕಮ್ ಬ್ಯಾಕ್. ಐಸಿಸ್ ಉಗ್ರರು ಪದೇ ಪದೇ ಭಾರತವನ್ನ ಟಾರ್ಗೆಟ್ ಮಾಡಿ ವಿಫಲವಾಗ್ತಲೇ ಇದ್ದಾರೆ. ಇದೀಗ ಮತ್ತೊಮ್ಮೆ ಭಾರತದ ಪ್ರಮುಖ ರಾಜಕೀಯ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದಂತ ಉಗ್ರ ರಷ್ಯಾದಲ್ಲಿ ಬಲೆಗೆ ಬಿದ್ದಿದ್ದಾನೆ. ಆತನ ಟಾರ್ಗೆಟ್ ಯಾರಾಗಿದ್ರು, ಆತನ ಪ್ಲಾನ್ ಏನಾಗಿತ್ತು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮುಂದೆ. ಭಾರತದ ಬಿಜೆಪಿ ಪ್ರಮುಖ ನಾಯಕ ಟಾರ್ಗೆಟ್ ರಷ್ಯಾದಲ್ಲಿ ಐಸಿಸ್ ಭಯೋತ್ಪಾದಕ ಅರೆಸ್ಟ್. ಯಮನ್, ಸಿರಿಯಾ, ಲಿಬಿಯಾ ದೇಶಗಳನ್ನು ಸ್ಮಶಾನ ಸದೃಶ್ಯ ಮಾಡಿದ್ದ ರಾಕ್ಷಸ ಸ್ವರೂಪಿಗಳಾದ ಐಸಿಸ್ ಉಗ್ರರು ಭಾರತವನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಅದೆಷ್ಟೋ ಬಾರಿ ವಿಧ್ವಂಸಕ ಕೃತ್ಯ ಎಸಗಲು ಯತ್ನಿಸಿ ಫೇಲ್ ಕೂಡ ಆಗಿದ್ದಾರೆ. ಈಗ ಮತ್ತೊಮ್ಮೆ ಭಾರತದ ಪ್ರಮುಖ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದ್ದ ಐಸಿಸ್ ಸಂಘಟನೆಯ ಆತ್ಮಾಹುತಿ ಬಾಂಬರ್ ಒಬ್ಬನನ್ನ ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಈ ಬಗ್ಗೆ ಭಾರತದ ಅಧಿಕಾರಿಗಳಿಗೆ ಮಾಹಿತಿ ನೀಡಿರೋ ಎಫ್ಎಸ್ಎಸ್ ಅಧಿಕಾರಿಗಳು ಆತ್ಮಾಹುತಿ ದಾಳಿಕೋರನ ವಿಡಿಯೋ ತುಣುಕುಗಳನ್ನು ರಿಲೀಸ್ ಮಾಡಿದ್ದಾರೆ. Юсуф Таджике. Я приехал в Россию, откуда должен был выход в Индию. В Индию меня должен встречать. Азамов Хесаринаванада Йита, Мадья Эшиада Деша Вандара Нагарик Нагидду, Туркиели Атмахатья Бомбар Аги Айсис Немис Кондитамте. Ита Телеграм Мессенджер Мулика Айсис Прамукара Джоте Сампаркадалидду, Бхартадали Дали Маду Баге Прамана Мади Дайя Налагида. ಇನ್ನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರೋ ಕೇಂದ್ರ ಗೃಹ ಇಲಾಖೆ ದೇಶಾದ್ಯಂತ ಎಚ್ಚರಿಕೆ ವಹಿಸುವಂತೆ ಅಲರ್ಟ್ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೆಹಲಿ ಲಿಕ್ಕರ್ ಸ್ಕ್ಯಾಮ್ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಹಗರಣ ಕುರಿತಂತೆ ದಾಳಿ ಮಾಡಿದ ಸಿಬಿಐ ವಿರುದ್ಧ ಬಿಜೆಪಿ ಸೇರುವಂತೆ ಆಮಿಷ ನೀಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಅತ್ತ ಸಿಬಿಐ ದಾಳಿ, ಇತ್ತ ಬಿಜೆಪಿ ಆಮಿಷ. ಬಿಜೆಪಿ ವಿರುದ್ಧ ಬಾಂಬ್ ಸಿಡಿಸಿದ ಸಿಸೋಡಿಯಾ. ಆಮ್ ಆದ್ಮಿ ಬಿಜೆಪಿ ಜಗಳ ತಾರಕಕ್ಕೇರುತ್ತಿದೆ. ಆರೋಪ ಪ್ರತ್ಯಾರೋಪಗಳ ಸಮರವೇ ನಡೆಯುತ್ತಿದೆ.
ಲೆಕ್ಕ ಸ್ಕ್ಯಾಮ್ ವಿಚಾರವಾಗಿ ಸಿಸೋಡಿಯಾ ಮನೆ ಮೇಲೆ ಸಿಬಿಐ ರೇಡ್ ಮಾಡಿ ತಲಾಶ್ ನಡೆಸಿತ್ತು. ಇದೇ ಸಂಘರ್ಷದ ಮಧ್ಯೆ ಸಿಸೋಡಿಯಾಗೆ ಬಿಜೆಪಿ ಭರ್ಜರಿ ಆಫರ್ ಕೊಟ್ಟಿದ್ಯಂತೆ. ಬಿಜೆಪಿ ಸೇರಿದರೆ ಕೇಸ್ಗಳನ್ನ ಮುಚ್ಚಿ ಹಾಕ್ತೀವಿ ಅಂತ ಕಮಲಪಡೆ ನಾಯಕರು ಆಫರ್ ಕೊಟ್ಟಿದ್ದಾರೆ ಅಂತ ಡೆಲ್ಲಿ ಡಿಸಿಎಂ ಸಿಸೋಡಿಯಾ ಹೊಸ ಬಾಂಬ್ ಸಿಡಿಸಿದ್ದಾರೆ. जितने ईडी के सीडी के सीबीआई के केस चल रहे हैं इनको सबको खत्म कर दिया जाएगा. और दूसरा कि आप बीजेपी ज्वाइन करके पार्टी तोड़ के बीजेपी ज्वाइन कर लीजिए और हम आपको सीएम बना देंगे क्योंकि हमारे पास में कोई सीएम कैंडिडेट नहीं है. आम आदमी ಹೇಳೋದೆಲ್ಲಾ ಸುಳ್ಳು. ಸಿಸೋಡಿಯಾ ಆರೋಪಕ್ಕೆ ಬಿಜೆಪಿ ತಿರುಗೇಟು. ಅಬಕಾರಿ ನೀತಿಯಿಂದ 900 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಅದನ್ನ ಮುಚ್ಚಿಹಾಕಲು ಕೇಜ್ರಿವಾಲ್ ಇಂತಹ ನೆಪವೊಡ್ಡುತ್ತಿದ್ದಾರೆ ಎಂದು ಬಿಜೆಪಿ ಕಿಡಿಕಾರಿದೆ. ಅಲ್ಲದೆ ನಾವು ಯಾವುದೇ ಆಮಿಷವನ್ನು ಒಡ್ಡಿಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಈ ಭ್ರಷ್ಟಾಚಾರ ಕ ನಯ ಫಾರ್ಮುಲಾ ಆಮ್ ಆದ್ಮಿ ಪಾರ್ಟಿ ಕಾ ಹೋ ಸಕ್ತಾ ಹೈ ಜಿಸ್ಮೆ ವೋ ಜಾತ್ ಲಾಯೆ ಧರ್ಮ ಲಾಯೆ ವಿದೇಶಿ ತಾಕತೆ ಲಾಯೆ ಲೇಕಿನ್ ಪ್ರತ್ಯಕ್ಷ ಕೋ ಪ್ರಮಾಣ ಕಿ ಅವಶ್ಯಕತಾ ನಹೀ ಹೋತಿ ಹೈ ಔರ್ ಅರವಿಂದ್ ಕೇಜ್ರಿವಾಲ್ ಜಿ ಕಿ ಚುಪ್ಪಿ ಯೇ ಸಿದ್ಧ ಕರ್ ರಹಿ ಹೈ कि अरविंद केजरीवाल कट्टर बेईमान है. ಏನು ಲಿಕ್ಕರ್ ಹಗರಣದಲ್ಲಿ ಸಿಲುಕಿ ಸಿಸೋಡಿಯಾ ಒದ್ದಾಡುತ್ತಿದ್ರೆ ಕೇಜ್ರಿವಾಲ್ ಮಾತ್ರ ಮನೀಶ್ ಸಿಸೋಡಿಯಾ ದೆಹಲಿಯ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಕೇಂದ್ರಕ್ಕೆ ಒತ್ತಾಯಿಸಿದ್ದಾರೆ. 70 ಸಾಲ್ ಮೇ ಜೋ ಕಾಮ್ ನಹೀ ಕರ್ ಪಾಯಿ ಔರ್ ಜಿಸ್ ವ್ಯಕ್ತಿ ನೇ ವೋ ಕಾಮ್ ಕರ್ಕೆ ದಿಖಾ ದಿಯಾ ಕಿ ಸರ್ಕಾರಿ ಸ್ಕೂಲೋ ಕೋ ಶಾನದಾರ್ ಬನಾ ದಿಯಾ ಇಸ್ ದೇಶ್ ಕೆ ಗರೀಬ್ ಬಚ್ಚೋ ಕೋ ಭವಿಷ್ಯ ದೇ ದಿಯಾ और फिर ये अनर्गल बातें कर रहे हो. ऐसे व्यक्ति को तो भारत रत्न मिलना चाहिए. पूरे शिक्षा व्यवस्था प्रधानमंत्री जी को बुलाना चाहिए. उनको कहना चाहिए भी जो भी पार्टी हो. ಈ ಬೆಳವಣಿಗೆಗಳ ಮಧ್ಯೆ ಸಿಸೋಡಿಯಾ ಹಾಗೂ ಅರವಿಂದ್ ಕೇಜ್ರಿವಾಲ್ ಗುಜರಾತ್ನಲ್ಲಿ ಪಕ್ಷ ಸಂಘಟನೆ ಅಖಾಡಕ್ಕಿಳಿದಿದ್ದು ಎಲ್ಲೋ ದೆಹಲಿ ಮಾದರಿ ಶಿಕ್ಷಣ ಸಿಗುತ್ತೆ ಚಿಂತಿಸಬೇಡಿ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾಮಳೆಗೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ಜಲವ್ಯೂಹದಲ್ಲಿ ಸಿಲುಕಿ 50ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ದು. ಜಲಾಸುರನ ಆರ್ಭಟ ತೀವ್ರವಾಗಿದೆ. ಮೇಘ ಸ್ಫೋಟಕ್ಕೆ ತತ್ತರಿಸಿದ ಉತ್ತರ ಭಾರತ. ವರುಣನ ರುದ್ರ ನರ್ತನಕ್ಕೆ 50ಕ್ಕೂ ಹೆಚ್ಚು ಬಲಿ. ಭೀಕರ ಮಳೆ ಪ್ರವಾಹ ಉತ್ತರ ಭಾರತವನ್ನ ಇನ್ನಿಲ್ಲದಂತೆ ಕಂಗೆಡಿಸಿದೆ. ಹಿಮಾಚಲ, ಉತ್ತರಾಖಂಡ್, ರಾಜಸ್ಥಾನ, ಜಮ್ಮು ಕಾಶ್ಮೀರ ಸೇರಿ 10ಕ್ಕೂ ಹೆಚ್ಚು ಜಿಲ್ಲೆಗಳು ಹೈರಾಣಾಗಿದ್ದು ಮರಣ ಮಳೆ ಜನರನ್ನ ಕಂಗೆಡಿಸಿದೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಪ್ರವಾಹಕ್ಕೆ 22ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು ಹಲವಾರು ಮಂದಿ ನಾಪತ್ತೆಯಾಗಿದ್ದಾರೆ. ನೂರ್ಪುರ್ನಲ್ಲಿ ಭಾರೀ ಮಳೆಯಿಂದ 7ಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಡೆಹ್ರಾಡೂನ್ನಲ್ಲಿ ಪ್ರವಾಹಕ್ಕೆ ಸಿಲುಕಿದ ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಎಸ್ಡಿಆರ್ಎಫ್ ತಂಡ ಹಗ್ಗ ಕಟ್ಟಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದೆ. ಒಡಿಶಾದ ಬಾಲ್ಸೂರ್ನಲ್ಲಿ ಏಕಾಏಕಿ ನೀರು ನುಗ್ಗಿ ಜನರು ಸಂಕಷ್ಟದಲ್ಲಿದ್ದಾರೆ. ರಾತ್ರಿಯೇ ನೀರಿನಲ್ಲಿ ಸಿಲುಕಿದ ಜನರನ್ನ ಎಸ್ಡಿಆರ್ಎಫ್ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಗಂಗಾ ನದಿ ಭೋರ್ಗರೆದು ಹರಿತಾ ಇದ್ದು ಹಲವು ಪ್ರದೇಶಗಳು ಜಲಾವೃತವಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲೂ ನದಿಗಳು ಉಕ್ಕಿ ಹರಿತಾ ಇವೆ. ನೀರಿನ ರಭಸಕ್ಕೆ ನದಿಯಲ್ಲಿ ನಿಲ್ಲಿಸಿದ್ದ ಬೋಟ್ಗಳು ಸಹ ಕೊಚ್ಚಿಕೊಂಡು ಹೋಗಿದೆ. ರಾಜಸ್ಥಾನದ ಟಾಂಗ್ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಹಲವು ಸೇತುವೆಗಳು ಜಲಾವೃತವಾಗಿದೆ. ರಸ್ತೆಯ ಮೇಲೆ ನೀರು ನಿಂತಿದ್ದು ಜನ ಪರದಾಡುತ್ತಿದ್ದಾರೆ. ಬರಾನ್ ಜಿಲ್ಲೆಯಲ್ಲೂ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು ಜನರು ಪರದಾಡುತ್ತಿದ್ದಾರೆ.
ब्यूरो रिपोर्ट न्यूज 18 कन्नड़ा। ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.